नमस्कार वीक्षकरी अप्पाज अकाडमी स्वागत इवती वीडियो एप्रिल तिंगळ राष्ट्रीय अंतर्राष्ट्रीय प्रचलित घटने बग्गे वंदु विनूक नोटवन्नु नोडोण इल्ली कोट्टिरतक्कंत प्रचलित घटने फैक्टर्स पीसी एग्जाम हिडू आईएएस केएएस एफडीए एसडीए एल्ल एग्जाम कूड़ा अत्यंत इंपार्टेंट आगिरतक्कंत फैक्टर्स ना मातनाडुत्ता होगोण अंत हेळ्ता वीडियो प्रारंभिसोण। फस्टली एप्रिल तिंगळिनल्लि बिडुगडेयादंत रैंकिंग्स नोडोण। अंतर्राष्ट्रीय पुरुषर टेबल टेनिस रैंकिंग नली चीनाद पैन जंग डैम प्रथम रैंक नंतर भारत अजिता शरत कमाल रैंक अदे रीतियागि अंतर्राष्ट्रीय महिला टेबल टेनिस रैंकिंग कूड़ा बिडुगडे आगिदे। सो अदरल्लि चेन मैक प्रथम रैंक रैंक होंदिद्रे मनिका बात्रा 63ने रैंकिंग अन्नु होंदिर्तारे। अदे रीतियागि पीपा फुटबॉल रैंकिंग नली प्रथम स्थानवन्न बेल्जियम होंदिद्रे फ्रांस सेकेंड रैंक अन्नु होंदिरुत्ते ब्राजिल मूरने स्थानदल्लि भारत 108ने रैंक अन्नु होंदिरुत्ते। स्नेहितरे इदु वेरी इंपार्टेंट पीपा रैंकिंग अल्ली भारत स्थानमान 108ने स्थान इदे अन्नोदन्न नेनपिनल्लि इट्कोळ्ळबेकागुत्ते। नेक्स्ट वन 2020 ರಲ್ಲಿ ಯಾವ ದೇಶದಲ್ಲಿ ಹೆಚ್ಚು ಪತ್ರಿಕಾ ಸ್ವಾತಂತ್ರ್ಯ ಇದೆ ಅನ್ನೋದರ ರ್ಯಾಂಕಿಂಗ್ ಕೂಡ ಬಿಡುಗಡೆಯಾಗಿದೆ। ಅದರಲ್ಲಿ ನಾರ್ವೆ ದೇಶ ಮೊದಲ ಸ್ಥಾನವನ್ನು ಒಳಗೊಂಡಿದ್ರೆ ಭಾರತಕ್ಕೆ 442ನೇ ಸ್ಥಾನ ಸಿಕ್ಕಿರೋದು, ಹಾಗೆಯೇ ಕೊರಿಯಾಕ್ಕೆ 180ನೇ ಸ್ಥಾನ ಹೊಂದಿದೆ। ದೇಶದ ಪತ್ರಿಕಾ ಸ್ವಾತಂತ್ರ್ಯವನ್ನು ಆಧರಿಸಿ ಈ ಒಂದು ರ್ಯಾಂಕ್ ಲಿಸ್ಟ್ ಬಿಡುಗಡೆ ಆಗುತ್ತೆ। ಅನಂತರ ಈ ತಿಂಗಳ ಟಾಪ್ ಅಪಾಯಿಂಟ್ಮೆಂಟ್ಗಳನ್ನು ನೋಡೋಣ। ಕೇಂದ್ರ ಭದ್ರತಾ ಆಯುಕ್ತರಾಗಿ ಆಯುಕ್ತ ಕಚೇರಿಯ ಮುಖ್ಯಸ್ಥನಾಗಿ ಆಯ್ಕೆಯಾಗಿರ್ತಕ್ಕಂಥವರು ಸಂಜಯ್ ಕೊಠಾರಿ। ಸೊ ಕೇಂದ್ರ ಭದ್ರತಾ ಆಯುಕ್ತ ಕಚೇರಿಯ ಮುಖ್ಯಸ್ಥನಾಗಿ ಸಂಜಯ್ ಕೊಠಾರಿ ಅವರು ಆಯ್ಕೆಯಾಗಿದ್ದಾರೆ। ಇದರಲ್ಲಿ ಶರತ್ ಕುಮಾರ್ ಮತ್ತು ಸುರೇಶ್ ಪಾಟೀಲ್ ಇಬ್ಬರು ಜನರನ್ನು ಕೂಡ ಭದ್ರತಾ ಆಯುಕ್ತರಾಗಿರ್ತಾರೆ। ಮುಖ್ಯಸ್ಥರಾಗಿ ಸಂಜಯ್ ಕೊಠಾರಿ ಹಾಗೂ ಭದ್ರತಾ ಆಯುಕ್ತರಾಗಿ ಶರತ್ ಕುಮಾರ್ ಮತ್ತು ಸುರೇಶ್ ಪಾಟೀಲ್ ಅವರು ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ। ಹಾಗೆಯೇ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಗೃಹ ಸಾಲ ವಿಭಾಗದ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ನೀರಜ್ ವ್ಯಾಸ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ। ಮಹಾನಗರ ದೂರವಾಣಿ ಸಂಪರ್ಕ ಸಂಸ್ಥೆಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಪ್ರವೀಣ್ ಕುಮಾರ್ ಪೂರ್ವಾರ್ ಅವರು ಅಧಿಕಾರವನ್ನು ನಿರ್ವಹಿಸ್ತಾ ಇದ್ದಾರೆ, ಹೊಸದಾಗಿ ಆಯ್ಕೆ ಆಗಿದ್ದಾರೆ। ಹಾಗೆಯೇ ವಸತಿ ನಗರಾಭಿವೃದ್ಧಿ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಶಿವದಾಸ್ ಮೀನ್ ಅವರು ಅಧಿಕಾರವನ್ನು ವಹಿಸಿರ್ತಾರೆ। ನೆಕ್ಸ್ಟ್ ಒನ್ ರಾಷ್ಟ್ರೀಯ ತಂತ್ರಜ್ಞಾನ ಮತ್ತು ಸೇವಾ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾಗಿ ಯು ಬಿ ಪ್ರವೀಣ್ ರಾವ್ ಅವರು ಅಧಿಕಾರವನ್ನು ವಹಿಸಿಕೊಂಡಿರ್ತಾರೆ। ಹಾಗೆಯೇ ರಾಷ್ಟ್ರೀಯ ಕಾನೂನು ಸಂಸ್ಥೆಗಳ ನ್ಯಾಯಾಧೀಕರಣದ ಅಧ್ಯಕ್ಷರಾಗಿ ಪ್ರಕಾಶ್ ಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಂಡಿರ್ತಾರೆ। ಓಕೆ, ರಾಷ್ಟ್ರೀಯ ಕಾನೂನು ಸಂಸ್ಥೆಗಳ ನ್ಯಾಯಾಧೀಕರಣ ಮಂಡಳಿಯ ಅಧ್ಯಕ್ಷರಾಗಿ ಪ್ರಕಾಶ್ ಕುಮಾರ್ ಅವರು, ನಂತರ ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಶಾಶ್ವತ ಸದಸ್ಯರಾಗಿ ಮುದಾಬಿ ಪುರಿ ಬಚ್ ಅವರು ಆಯ್ಕೆಯಾಗಿದ್ದಾರೆ। ಓಕೆ, ಇವರು ಸೆಬಿಯ ಅಧ್ಯಕ್ಷರಾಗಿ ಅಧಿಕಾರವನ್ನು ನಿರ್ವಹಿಸಿರ್ತಾರೆ। ಆಮೇಲೆ ಇವರು ಫುಲ್ ಟೈಮ್ನ ಒಂದು ಸದಸ್ಯತ್ವವನ್ನು ವಹಿಸ್ಕೊಂಡಿರ್ತಾರೆ। ಸ್ನೇಹಿತರೆ, ಇದೇನು ಮೊದಲ ಬಾರಿಗೆ ಅಪ್ಪಾಜ್ ಅಕಾಡೆಮಿಯಲ್ಲಿರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡೀತಾ ಇರಿ। ಹಾಗೆಯೇ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿಯೂ ಕೂಡ ಜಾಯ್ನ್ ಆಗಿ ಆಮೇಲೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ಗಳಲ್ಲಿ ಅಪ್ಪಾಜ್ ಅಕಾಡೆಮಿ ಅನ್ನುವಂಥ ಪೇಜನ್ನು ಕೂಡ ನೀವು ಫಾಲೋ ಮಾಡುವ ಮೂಲಕವಾಗಿ ನಮ್ಮ ವೀಡಿಯೋಗಳ ಅಪ್ಡೇಟ್ಸ್ಗಳನ್ನು ಪಡೆಯಬಹುದಾಗಿದೆ। ನೆಕ್ಸ್ಟ್ ಕ್ಯಾಟಗರಿಯನ್ನು ನೋಡೋದಾದರೆ ಫೇಮಸ್ ಅವಾರ್ಡ್ಸ್ಗಳನ್ನು ನೋಡೋಣ। ಏಪ್ರಿಲ್ ಮಂತಲ್ಲಿ ರಿಲೀಸ್ ಆದಂಥ ಅವಾರ್ಡ್ಗಳನ್ನು 13ನೇ ಅಂತಾರಾಷ್ಟ್ರೀಯ ಅರಬ್ ಸಾಹಿತ್ಯ ಪುರಸ್ಕಾರ 2020 ಅಲ್ಜೀರಿಯಾದ ಕದಂಬರಿಗಾರ ಅಬ್ದುಲ್ ಲೇವಾದ್ ಅಹಾಸ್ ಹೋಯಿ ಅವರಿಗೆ ಸಿಕ್ಕಿದೆ। ಸೊ ಅದು ಯಾವ ಕಾದಂಬರಿಗೆ ಸಂದಿದೆ ಅಂತಂದರೆ ದ ಸ್ಮಾರ್ಟನ್ ಕೋಟ್ ಅನ್ನುವಂಥ ಕಾದಂಬರಿಗೆ ಈ ಪ್ರಶಸ್ತಿ ಇದ್ದು ಸಿಕ್ಕಿದ್ದೆ। ಸೊ ಇವರು ಅಲ್ಜೇರಿಯಾದ ಕಾದಂಬರಿಕಾರ ಆಗಿರ್ತಾರೆ। ನೆಕ್ಸ್ಟ್ ಒನ್ ಪುರುಷರಲ್ಲಿ ಇಂಗ್ಲೆಂಡಿನ ಬೆಸ್ಟ್ ಸ್ಟ್ರೋಕ್ ಮಹಿಳೆಯರಲ್ಲಿ ಆಸ್ಟ್ರೇಲಿಯಾದ ಅಲಮ್ಸ್ ಪ್ಯಾರಿಗೆ ವಿಷನ್ ಕ್ರಿಕೆಟ್ 2020 ಅವಾರ್ಡ ಸಂದಿದೆ। ಸೊ ಪುರುಷರ ವಿಭಾಗದಲ್ಲಿ ಇಂಗ್ಲೆಂಡಿನ ಬೆನ್ ಸ್ಟ್ರೋಕ್ ಮತ್ತು ಅದೇ ರೀತಿಯಾಗಿ ಮಹಿಳೆಯರ ವಿಭಾಗದಲ್ಲಿ ಆಸ್ಟ್ರೇಲಿಯಾದ ಅಲ್ಸಮ್ ಪ್ಯಾರಿಗೆ ವಿಷನ್ ಕ್ರಿಕೆಟ್ 2020 ಅವಾರ್ಡ್ ಸಿಕ್ಕಿರುತ್ತೆ।
ವೆರಿ ಇಂಪಾರ್ಟೆಂಟ್ಲಿ ಮಿಲಿಟರಿಗೆ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡಿದ ದೇಶದ ಪಟ್ಟಿ ಕೂಡ ಬಿಡುಗಡೆಯಾಗಿದೆ. ಅದರಲ್ಲಿ ಅಮೆರಿಕ ಮೊದಲ ಸ್ಥಾನದಲ್ಲಿದ್ದರೆ ಚೀನಾ ಎರಡನೇ ಸ್ಥಾನದಲ್ಲಿದೆ, ಭಾರತ ಮೂರನೇ ಸ್ಥಾನವನ್ನು ವಹಿಸಿಕೊಂಡಿದೆ. ಸೊ ನಾವು ಭದ್ರತೆಗೆ ಹೆಚ್ಚು ಹಣವನ್ನು ಖರ್ಚು ಮಾಡುವಂತಹ ದೇಶಗಳಲ್ಲಿ ನೋಡಿದರೆ ಮಿಲಿಟರಿ ವ್ಯವಸ್ಥೆಗೆ ಯು ಎಸ್ ಎ ಇದ್ದು ಫಸ್ಟ್ ಹೈಯೆಸ್ಟ್ ಮನಿಯನ್ನು ಸ್ಪೆಂಡ್ ಮಾಡುತ್ತೆ, ನಂತರ ಚೀನಾ, ನಂತರ ಭಾರತ. ಸೊ ಇಲ್ಲಿ ನಾವು ಸರ್ಕಾರದ ಕೆಲವು ಇನಿಷಿಯೇಟಿವ್ಸ್ಗಳನ್ನು ನೋಡೋದಾದರೆ, ಭಾರತದಲ್ಲಿ COVID-19 ಪರೀಕ್ಷೆಯ ಕಿಟ್ಟನ್ನು ಕಂಡುಹಿಡಿದವರು ಪುಣೆಯ ಮಿನಲ್ ಡಾಕ್ವೆ ಬೋಸ್ಲೆ ಅನ್ನುವಂಥವರು ಈ ಒಂದು ಕಿಟ್ಟನ್ನು ಭಾರತದಲ್ಲಿ ಪ್ರಥಮವಾಗಿ ಕಂಡುಹಿಡಿದಿರ್ತಾರೆ. ಬಿಕಾಸ್ ಏಪ್ರಿಲ್ ಮಂತ್ ಇದ್ದ ಆಲ್ ಓವರ್ ನಮಗೆ ಹೋಗಿರೋದು COVID-19ನಲ್ಲಿ. ಸೊ ಅದಕ್ಕೆ ರಿಲೇಟೆಡ್ ಆದಂತಹ ಇನಿಷಿಯೇಟಿವ್ಗಳೇ ಇವಾಗಿರುತ್ತೆ. ಸೊ ಫಸ್ಟ್ ಕಿಟ್ಟನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದರೆ ಪುಣೆಯ ಮಿನಲ್ ಡಾಕ್ವೆ ಬೋಸ್ಲೆ ಅನ್ನುವಂಥವರು. ನೆಕ್ಸ್ಟ್ ಒನ್, ಕೋವಿಡ್ ಪಿಡುಗಿನಿಂದ ಜಾಗತಿಕ ಮಾರುಕಟ್ಟೆ ಶೇಕಡಾ 13-32% ವಹಿವಾಟ ಕುಸಿತ ಆಗಿದೆ. ಸೊ ಗ್ಲೋಬಲಿ ನಾವು ನೋಡಿದಾಗ ಶೇಕಡಾ 13-32% ವಹಿವಾಟಗಳು ಕುಂದಿತ ಆಗಿದೆ, ಜೊತೆಗೆ ನಮ್ಮ ಎಕನಾಮಿಕಲ್ ಇಂಬ್ಯಾಲೆನ್ಸ್ ಆಗಿದೆ ಬಿಕಾಸ್ ಆಫ್ COVID-19. COVID-19 ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರ ಸಂಸದರ ವೇತನದಲ್ಲಿ ಶೇಕಡಾ 30% ಕಡಿತ ಮಾಡುವುದಾಗಿ ಸರ್ಕಾರ ಹೇಳಿದೆ. ಹಾಗೆಯೇ ಪ್ರದೇಶಾಭಿವೃದ್ಧಿ ಏನಿದೆಯಲ್ಲ ಅದು 2 ವರ್ಷದವರೆಗೆ ಸ್ಥಗಿತ ಮಾಡ್ತಾರೆ. ಯಾವುದೇ ಪ್ರದೇಶದ ಅಭಿವೃದ್ಧಿ ನಿಧಿ ಏನಿದೆಯಲ್ಲ ಅದನ್ನು 2 ವರ್ಷದವರೆಗೆ ಯಾವುದೇ ರೀತಿಯಾದಂಥ ಅನುದಾನಗಳನ್ನು ನೀಡಲಾರದೆ 2 ವರ್ಷದವರೆಗೆ ಅದನ್ನು ಸ್ಥಗಿತ ಮಾಡುವುದಾಗಿ ಸರ್ಕಾರ ಇದ್ದು ಹೇಳಿದೆ. ಇದರ ಜೊತೆಗೆ ಸರ್ಕಾರ ಇದ್ದು COVID-19 ಒಂದು ಇಂಬ್ಯಾಲೆನ್ಸನ್ನು ತೆಗೆದುಕೊಳ್ಳುವ ಸರಿದೂಗಿಸುವ ಸಲುವಾಗಿ ಬಹಳಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಇದೇ ಏಪ್ರಿಲ್ ತಿಂಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು 17,000 ಕೋಟಿಯ ಬಜೆಟನ್ನು ಕೂಡ ಸರ್ಕಾರ ಇದ್ದು ಕೊಟ್ಟಿತ್ತು. ಸೊ ಅದರಲ್ಲಿ ರಿಲ್ಯಾಕ್ಸೇಷನ್ ಏನಿಗೆ ಪರಿಹಾರ ಧನವನ್ನು ಎಲ್ಲ ವರ್ಗದವರಿಗೂ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಿದೆ. ಸೊ ಅದ ಜೊತೆಗೆ PM ಕೇರ್ಸ್ ಫಂಡನ್ನು ಕೂಡ ಸರ್ಕಾರ ಇದ್ದು ಸ್ಥಾಪನೆ ಮಾಡಿದೆ. ಸೊ ಅದರ ಮೂಲಕವಾಗಿ ಭಾಳಷ್ಟು ಜನ PM ಕೇರ್ಸ್ ಫಂಡಿಗೆ ಅತಿ ಸಾಮಾನ್ಯನು ಕೂಡ ಅದಕ್ಕೆ ನಾವು ಫಂಡನ್ನು ಕೊಡಬಹುದಾಗಿದೆ. ಅದರ ಮೂಲಕ COVID-19ನಿಂದ ಗೆಲುವನ್ನು ಪಡೆಯುವ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸವನ್ನು ಮಾಡ್ತಾ ಇದೆ. ಜೊತೆಗೆ DRDO ಕೂಡ ಹಲವಷ್ಟು ಕೋಚ್ಗಳನ್ನು ರೆಡಿ ಮಾಡಿದೆ. ಹಾಗೆಯೇ ರೈಲ್ವೆ ಇಲಾಖೆಯು ಕೂಡ ಕೆಲವೊಂದು ಇನಿಷಿಯೇಟಿವ್ಗಳನ್ನು ತೆಗೆದುಕೊಂಡಿದೆ. ಸೊ ಓವರಾಲ್ ನೋಡೋದಾದರೆ ಏಪ್ರಿಲ್ ಮಂತರ ಆಲ್ ಓವರ್ ಇನಿಷಿಯೇಟಿವ್ಸ್ ಗೌರ್ಮೆಂಟದ್ದು ನೋಡೋದಾದರೆ ಎಲ್ಲವೂ ಕೂಡ COVID-19ಗೆ ಸಂಬಂಧಪಟ್ಟಂತಹ ಇನಿಷಿಯೇಟಿವ್ಸ್ಗಳನ್ನೇ ಸರ್ಕಾರ ತೆಗೆದುಕೊಂಡಿದೆ. ಸೊ ಈ ಎಲ್ಲ ಮಾಹಿತಿಯು ಕೂಡ ಎಕ್ಸಾಮ್ ರಿಲೇಟೆಡಾಗಿ ಕ್ವಿಕ್ ರ್ಯಾಪಪ್ಪಲ್ಲಿ ನಿಮಗೆಲ್ಲರಿಗೂ ಕೂಡ ತುಂಬ ಉಪಯುಕ್ತ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆದಷ್ಟು ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸೋದನ್ನು ಮರೀದಿರಿ ಅಂತ ಹೇಳ್ತಾ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.